ಎಲ್ರಿಗೂ ನಮಸ್ಕಾರ, ಬಂದಿರತಕ್ಕಂಥ ಎಲ್ರಿಗೂ. ಆ್ಯಂಡ್ ರಾಣಾ ಟೀಮ್, ಎಂಟೈರ್ ರಾಣಾ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಟ್ರೈಲರ್ ನೋಡಿದ್ದೀನಿ, ಟೀಸರ್ ನೋಡಿದ್ದೀನಿ, ಎಲ್ಲನೂ ತುಂಬ ಇಷ್ಟ ಆಗಿದೆ. ಟ್ರೈಲರ್ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಒಂದು ಡೈಲಾಗು, ಶ್ರೇಯಸ್ ನಮ್ಮ ಹುಡುಗ, ಸೊ ನನ್ನ ಜಿಮ್ಗೆಲ್ಲ ಬಂದು ಮೀಟ್ ಮಾಡಿದ್ದಾನೆ. ನಾವು ತಂದೆ ತಾಯಿ ಹೆಂಡತಿ ಮಕ್ಕಳು ಫ್ರೆಂಡ್ಸು ಅಂತ ನಮ್ಮ ಪಾಡಕ್ಕೆ ನಾವು ಇರ್ತೀವಿ. ಅದನ್ನೆಲ್ಲ ಬಿಟ್ಟು ನಿಮ್ಮ ಮೇಲೇನಾದರೂ ಫೋಕಸ್ ಮಾಡಿದ್ರೆ ನಾನು ಮಗಂದು ಒಬ್ಬೇ ಒಬ್ಬ ಗೂಂಡನೂ ಬದುಕಿರಲ್ಲ ಅಂತ. ಎಕ್ಸ್ಟ್ರಾಡಿನರಿ ಡೈಲಾಗ್ ಡೆಲಿವರಿ, ತುಂಬ ಮಾಸ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ತುಂಬ ಒಳ್ಳೇದಾಗಲಿ ಶ್ರೇಯಸ್ಗೆ ಅಂತ ಇಷ್ಟಪಡ್ತೀನಿ. ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಅದ್ಭುತವಾದ ಮಾಸ್ ಹೀರೋ ಆಗಲಿ, ಅವನ ಫ್ಯೂಚರ್ ಬಂಗಾರ ಆಗಲಿ ಅಂತ ಹಾರೈಸ್ತೀನಿ. ನನ್ನ ತಮ್ಮನಂಥ ಹುಡುಗ ಅವನು, ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್, ಸೊ ಬಹಳ ಇಷ್ಟಪಡೋಂಥ ಹುಡುಗ ನಾನು. ಒಳ್ಳೇದಾಗಲಿ ಶ್ರೇಯಸ್ಗೆ ಅಂತ ವಿಶ್ ಮಾಡ್ತೀನಿ. ಹೆಸರೇ ಖಡಕ್ ಆಗಿದೆ, ರಾಣಾ ಆ್ಯಂಡ್ ಗುಜಾಲ್ ಪುರುಷೋತ್ತಮ ಅವರು, ಗುಜಾಲ್ ನಾಗರಾಜ್ ಅವರು ನನಗೆ ಬಹಳ ಆತ್ಮೀಯರು. ಹೊಸಪೇಟೆಗೆ ಆ ಕಡೆ ಎಲ್ಲ ನಾವು ಹೋದ್ರೆ ತುಂಬ ಅಣ್ಣ ತಂದಿರ್ತಾರೆ, ನಮ್ಮನ್ನು ಪ್ರೀತಿಸ್ತಾರೆ, ಅಷ್ಟು ಒಳ್ಳೆ ಜನ. ಅವರು ಪ್ರೊಡ್ಯೂಸರ್ ಆಗಿ ಈ ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಮೊದಲಾಗಿ ನಾನು ನಮ್ಮ ಮಂಜಣ್ಣನ ಬಗ್ಗೆ ಹೇಳ್ಬೋದು. ಮಂಜಣ್ಣ ಎಲ್ಲಾದರು ಇಲ್ಲೇ ದಿನಪ್ಪಿ, ಸುಮಾರು ಜನಕ್ಕೆ ಗೊತ್ತಿಲ್ಲ, ನಾನು ಇಂಡಸ್ಟ್ರಿಗೆ ಬರೋದಕ್ಕಿಂತ ಮೊದಲು ನನಗೆ ಅವಕಾಶ ಕೊಟ್ಟಿದ್ದು ಮಂಜಣ್ಣ. ಅಂದರೆ ನಾನು ಸ್ಟ್ರಗ್ಲಿಂಗ್ ಪೀರಿಯಡಲ್ಲಿ ಫೋಟೋ ಹಿಡ್ಕೊಂಡು ಪೂರ್ತಿ ಗಾಂಧಿನಗರಲ್ಲ ಅಲೀತಾ ಇದ್ದೆ, ಸರ್ ನನಗೊಂದು ಅವಕಾಶ ಕೊಡಿ, ಅವಕಾಶ ಕೊಡಿ ಅಂತ. ಹಾಗೇ ಅಲ್ಕೊಂಡು ಗಾಂಧಿನಗರಲ್ಲ ಹೋಗಿ ಹೈಲ್ಯಾಂಡ್ಸ್ ಹೋಟ್ಲಿಗೆ ಹೋದೆ. ಆಗ ಎಸ್ ಎಸ್ ಡೇವಿಡ್ ಅಂತ ಒಬ್ಬರು ನಿರ್ದೇಶಕರು ನನ್ನನ್ನು ಹೈಲ್ಯಾಂಡ್ಸ್ ಹೋಟ್ಲಿಗೆ ಬರೋದಕ್ಕೆ ಕೇಳಿದರು, ನಿಮ್ಮ ಫೋಟೋಸ್ ತೊಗೊಂಬನ್ನಿ, ಅಲ್ಲಿ ಶೂಟಿಂಗ್ ಆಗ್ತಾ ಇರುತ್ತೆ, ಒಂದು ಚಿಕ್ಕ ಆಡಿಷನ್ ಮಾಡ್ತೀನಿ, ಅಲ್ಲೇನಾದ್ರು ಇಷ್ಟ ಆದರೆ ನಿಮಗೆ ಅವಕಾಶ ಕೊಡ್ತೀನಿ ಅಂತ. ಹಾಗೆ ಹೈಲ್ಯಾಂಡ್ಸ್ ಹೋಟ್ಲಿಗೆ ಹೋದಾಗ ಎಸ್ ಎಸ್ ಡೇವಿಡ್ ಅವ್ರು ಸಿಗಲಿಲ್ಲ. ಮಂಜಣ್ಣನ ಸಿನಿಮಾದ ಯಾವುದೋ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇತ್ತಲ್ಲಿ, ನಾವು ಹೊರಗಡೆ ನನ್ನ ಫ್ರೆಂಡ್ ಜೊತೆಲಿ ಫೋಟೋ ಹಿಡ್ಕೊಂಡು ಇಟ್ಕೊಂಡಿದ್ದೆ. ಬಂದು ಕೇಳಿದ್ರು, ಮಂಜಣ್ಣ ಯಾರಪ್ಪ ನೀವೆಲ್ಲ, ಏನಕ್ಕೆ ಇಲ್ಲಿ ಬಂದ್ರಿ ಅಂದ್ಬಿಟ್ಟು. ನಾವು ಹೇಳಿದ್ವಿ, ಸರ್ ಇಲ್ಲ ಸರ್, ನನ್ನ ಆ್ಯಕ್ಟ್ರ್ ಆಗಬೇಕಂತ ಆಸೆ, ಫೋಟೋ ಹಿಡ್ಕೊಂಡು ಗಾಂಧಿನಗರ ಎಲ್ಲ ಅಲೀತಾ ಇದ್ದೀವಿ, ಇಲ್ಲಿ ಬಂದ್ವಿ ಶೂಟಿಂಗ್ ನೋಡ್ತಾ ಇದ್ವಿ ಅಂತ. ಸೊ ಮಂಜಣ್ಣ ಫೋಟೋ ತೊಗೊಂಡ್ರು, ಫೋಟೋ ತೊಗೊಂಡು ನೋಡಿನೇ, ನೋಡೋದಕ್ಕೆ ಒಳ್ಳೆ ರಾಜ ಇದ್ದಂಗೆ ಇದೆಯಾ, ದೇವ್ರು ನೀನು ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾನೆ ಅಂದ್ಬಿಟ್ಟು ಫೋಟೋ ಕೊಟ್ಟರು. ಕೊಟ್ಬಿಟ್ಟು ಮತ್ತೆ ಕೊಡಿಲ್ಲ ಫೋಟೋ ಅಂತ ತೊಗೊಂಡ್ರು. ಯಾಕೆ ಸರ್ ಅಂದಿಲ್ಲ, ಕೊಟ್ಟಿರು ನಾನು ಹಿಂಗೆ ಫೋನ್ ಮಾಡ್ತೀನಿ ಅಂದರು. ಆಗ ನಮ್ಮ ಅತ್ತೆ ಮನೆಯವ್ರದ್ದು ಒಂದು ಲ್ಯಾಂಡ್ ಲೈನ್ ಇತ್ತು ಅಷ್ಟೇ, ನಮ್ಮ ಹತ್ರ ಮೊಬೈಲ್ ಗಿಬಲ್ ಏನೂ ಇರಲಿಲ್ಲ. ಕರೆಕ್ಟಾಗಿ ಮಂಜಣ್ಣ ಎರಡು ದಿನಕ್ಕೆ ಫೋನ್ ಮಾಡಿದ್ರು, ನಿನಗೆ ಒಳ್ಳೆ ಸೂಪರ್ ಕ್ಯಾರೆಕ್ಟರ್ ಆಗಿದ್ದೀನಿ, ವಿಷ್ಣು ಸರ್ ಮಗನ ಕ್ಯಾರೆಕ್ಟ್ರು ಜಮೀನ್ದಾರರಲ್ಲಿ ಅಂದರು. ಸೊ ಹೆಂಗಿರ್ಬೇಕು ನನ್ನ ಫೀಲಿಂಗು, ಎಲ್ಲೆಲ್ಲೋ ಹೋದೆ ಮಂಜಣ್ಣಗೆ ಫೋಟೋ ಕೊಟ್ಟಿದ್ದ ಕೂಡಲೇ ವಿಷ್ಣು ಸರ್ ಮಗನ ಕ್ಯಾರೆಕ್ಟರ್ ಹಾಕಿದ್ದೀನಿ ಅಂದರು. ಹೆಂಗೆ ಆಗೋಯ್ತು ಅಂದರೆ ನನಗೆ ಅಯ್ಯಯ್ಯೋ ಅಷ್ಟು ಖುಷಿ ತಡ್ಕೊಳೋಕ್ಕಾಗಲಿಲ್ಲ, ಅದು ಏನಂತ ಗೊತ್ತಿಲ್ಲ. ಅದಾಗಿ ಸ್ವಲ್ಪ ದಿನಕ್ಕೇ ಆಡಿಷನಲ್ಲಿ ನಾನು ಮೂವಿಗೆ ಹೀರೋ ಆಗಿ ಸೆಲೆಕ್ಟ್ ಆಗಿಬಿಟ್ಟೆ. ಅವರು ಟ್ರೈನ್ ಟಿಕೆಟ್ ಎಲ್ಲ ಹಾಕಿದ್ರು ಹೈದರಾಬಾದಲ್ಲಿ ಶೂಟಿಂಗ್ ಅಂತೇಳಿ ಎಲ್ಲ ಹೇಳಿ, ಹಿಂಗಿದೆ ನನ್ನ ಪರಿಸ್ಥಿತಿ, ಏನು ಮಾಡೋದು. ಮಂಜಣ್ಣನ ಹತ್ರ ಹೋದೆ, ಹೋಗಿ ಆಫೀಸಲ್ಲಿ ಕೂತಿದ್ರು, ಹೇಳಿದೆ ಮಂಜಣ್ಣ ಹಿಂಗೆ ಆಗೋಗಿದೆ ನನ್ನ ಪರಿಸ್ಥಿತಿ, ಈ ಕಡೆ ಹೀರೋಗೆ ಅವಕಾಶ ಸಿಕ್ಕಿದೆ, ನೀವು ವಿಷ್ಣು ಸರ್ ಮಗನ ಕ್ಯಾರೆಕ್ಟರ್ ಕೊಟ್ಟಿದ್ದೀರ, ನಾನು ಯಾವ್ದು ಮಾಡೋದಂತ ಅರ್ಥ ಆಗ್ತಾ ಇಲ್ಲ ಅಂದರೆ. ಅದಕ್ಕೆ ಇಂಥ ಚಿನ್ನದಂಥ ಮಾತು ಹೇಳಿದ್ರು ಅಂದರೆ, ಬೇರೆ ಯಾರೋ ಪ್ರೊಡ್ಯೂಸರ್ ಆಗಿದ್ದರೆ ಒದ್ದು ಕಳಿಸ್ಬಿಟ್ರು ಅವ್ರು ನನ್ನ. ಮಂಜಣ ಎಂಥ ಬಂಗಾರದಂಥ ಮಾತು ಹೇಳೋದು ಅಂದರೆ, ನಿನ್ನ ತಮ್ಮಂತರ ಹುಡುಗ, ನೀ ಇಂಡಸ್ಟ್ರಿಗೆ ಏನಾಗಬೇಕು ಬಂದಿಯೋ ಭಗವಂತ, ನಿನ್ನ ಅಡೇಲಿ ಬರೆದಿದ್ದಾನೆ ಹೀರೋ ಆಗಬೇಕಂತ ಮಾಡು. ನಿನ್ನ ವಿಷ್ಣು ಸರ್ ಮಗನ ಕ್ಯಾರೆಕ್ಟ್ರು ಈ ಸಿನಿಮಾದಲ್ಲ ಇನ್ನೊಂದು ಸಿನಿಮಾದಲ್ಲಿ ನಾನು ಕೊಡ್ತೀನಿ ನೋಡಿ, ಹೀರೋ ಆಗಿ ನಿನಗೆ ಅವಕಾಶ ಸಿಕ್ಕಿದೆ ಅದನ್ನ ಯಾವತ್ತೂ ಕಳ್ಕೊಳ್ಬೇಡ, ಮಾಡು. ಯಾರು ಗೊತ್ತು ನಾನೇ ನಿನ್ನ ಹತ್ರ ನಾಳೆ ಡೇಟ್ ಕೇಳ್ಕೊಂಬರ್ಬೋದು ಅಂತ ಒಳ್ಳೆ ಕಾಲ ಬರಲಿ ಅಂತ ಹೇಳಿದ್ರು. ಅವ್ರ ಬಾಯಿ ಹರಕೆಂಗೆ ಅದಾಗಿದ ಕೂಡಲೇ ನನ್ನ ಫಸ್ಟ್ ಸಿನಿಮಾ ಹೀರೋ ಆದೆ. ಅದಾದಮೇಲೆ ನನ್ನ ನಿಂತಿರಲಿ ಸಿನಿಮಾ ಸೂಪರ್ ಡೂಪರ್ ಇಟ್ ಆಯಿತು. ಮಂಜಣ್ಣ ಅವತ್ತು ನನ್ನ ಹತ್ರ ಎಷ್ಟು ಪ್ರೀತಿಯಿಂದ ಇದ್ದಾರೋ ಇವತ್ತು ನಮ್ಮ ಹತ್ರ ಅಷ್ಟೇ ಪ್ರೀತಿಯಿಂದ ಇದ್ದಾರೆ. ಆಮೇಲೆ ಅವ್ರ ಬ್ಯಾನರಲ್ಲಿ ಯಾರೇ ವರ್ಕ್ ಮಾಡಿದಿರಲಿ ಅವರೆಲ್ಲರಿಗೂ ಅದೃಷ್ಟ ಕುಲಾಯಿಸಿದೆ. ಹೊಸಬರಲ್ಲ ಅಳಬರಲ್ಲ, ಅವ್ರು ಯಾರಿಗೂ ನಿರಾಶೆ ಮಾಡಲ್ಲ ಇದುವರೆಗೂ, ಅಷ್ಟೊಂದು ಜೆನ್ಯೂನ್ ಹಾರ್ಟೆಡ್ ವ್ಯಕ್ತಿ. ಆಮೇಲೆ 24 ಅವರ್ಸಲ್ಲಿ ಏನೇ ಕಷ್ಟ ಅಂತ ಹೇಳಿದ್ರೆ ನೀವು ಮಂಜಣ್ಣಂಗೆ ಫೋನ್ ಮಾಡಿದ್ರೆ ಯಾರು ಬರ್ತಾರಲ್ಲೋ ಅವ್ರು ಬಂದು ನಿಂತ್ಕೊಳ್ತಾರೆ ಜೊತೆಯಲ್ಲಿ. ಅದಕ್ಕೋಸ್ಕರ ನಾನು ಯಾವತ್ತೂ ಅವ್ರನ್ನ ಕೆ ಮಂಜು ಅವರು ಆ ಮಂಜು ಅವ್ರು ಅಂತ ನಾನು ಕರೆದಿದ್ದೇ ಇಲ್ಲ, ಮಂಜಣ್ಣ ಅಂದ್ಬಿಟ್ಟು ಇವತ್ತು ಪ್ರೀತಿಯಿಂದ ಕರಿತೀನಿ. ಸೊ ಅಂಥದ್ದು ಅವ್ರ ಮಗ ಇವತ್ತು ಇಂಡಸ್ಟ್ರಿಗೆ ಬರ್ತಾ ಇದ್ದಾನೆ. ಮಂಜಣ್ಣ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿರ್ತೀವಿ, ಇವತ್ತು ಈ ಸ್ಟೇಜ್ ಮೇಲೆ ಹಾರೈಸ್ತೀನಿ. ಏಕಾದಶಿ ಉಪವಾಸ ಮಾಡ್ತೀನಿ ನಾನು ಇವತ್ತು ಏಕಾದಶಿ. ನಿನ್ನೆ ರಾತ್ರಿಯಿಂದ ಒಂದು ತೊಟ್ಟು ನೀರು ಕುಡ್ದಿಲ್ಲ ನಾನು. ಏನಾದರೂ ಅಂದ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಳ್ತಾರೆ, ಇವತ್ತು ನಾನೇನು ಅಂದ್ಕೊಳ್ಳಲ್ಲ, ನಿಮ್ಮ ಮಗನಿಗೋಸ್ಕರ ನಿಮಗೋಸ್ಕರ ಅಂದ್ಕೊಳ್ತೀನಿ. ಭಗವಂತ ನಿಮ್ಮ ಮಗನ ಬಾಳ್ನ ಬಂಗಾರ ಮಾಡಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಾಸ್ ಹೀರೋ ಆಗಿ ಬೆಳೀಲಿ ಅಂತ ಹಾರೈಸ್ತೀನಿ.
That's amazing, sir. And alikinda hechagi nanna aatmiya gelaya nandappa nandakishorana nandappa nandappa antane karitini avundu ondu dodda kathe ondu sari yavadondu dance dance function ge hogide adu muguskondu nanu horagade barbekadre nan bus alli bandide natra hogodakke auto ge dudd irlilla aga bus alle hogbeku so majestic bus stand hatra hogana anta nitkondide ondu gate hatra ond car nitkoltu ಎಲ್ಲಿಗೆ ಹೋಗ್ಬೇಕಪ್ಪ ಅಂದರು ನಾವು ಮನೆಗೆ ಹೋಗ್ತಾ ಇದ್ದೀನಿ ಸರ್ ಅಂದರೆ ಯಾವ ಕಡೆ ಇರೋದು ನಿನ್ನ ಬಸವೇಶ್ವರ ನಗರ ಅಂದೆ ನಾನು ಶಂಕರಮಠವರೆಗೂ ಹೋಗ್ತೀನಿ ಬಾ ನನ್ನ ಕಾರಲ್ಲಿ ಕುತ್ಕೋ ಅಂದರು ಪರವಾಗಿಲ್ಲ ಸರ್ ನೀವು ಹೋಗಿ ನೀವು ಅಂದೆ ಬಾ ನೀನು ಕುತ್ಕೋ ನೀನು ಹೀರೋ ಆಗ್ತಾರೆ ಹುಡುಗ ಹಂಗೆಲ್ಲ ಬಸ್ಸಲ್ಲೆಲ್ಲ ಓಡಾಡ್ಬಾರ್ದು ನೀನು ಬಾ ಅಂತ ಕೂರಿಸ್ಕೊಂಡು ಕರ್ಕೊಂಡೋಗಿ ಅವ್ರ ಫ್ಯಾಮಿಲಿ ಇದ್ದರು ಜೊತೆನಲ್ಲಿ ಕವಿತಾ ಅತ್ತಿಗೆ ಇದ್ದರು ಜೊತೆಲಿ ಕರ್ಕೊಂಡೋಗಿ ಒಂದು ಕಡೆ ಚಾಟ್ಸ್ ಕೊಡಿಸಿ ನನಗೆ ನಿಂಗೆ ತುಂಬ ಒಳ್ಳೆ ಫ್ಯೂಚರ್ ಇದೆ ನಿನ್ನ ಬಸ್ಸಲ್ಲೆಲ್ಲ ಓಡಾಡಬೇಡ ಅಟ್ಲೀಸ್ಟ್ ಒಂಚೂರು ಆಟೋಲಿ ಓಡಾಡು ಇಲ್ಲ ಏನಾರು ಇತ್ತು ಅಂದರೆ ಹೇಳು ನಾನು ಕಾರ್ ಕಳಿಸ್ಕೊಡ್ತೀನಿ ಅಂತೇಳಿ ಆ ಪುಣ್ಯಾತ್ಮ ಅವತ್ತು ನನ್ನ ಕಾರಲ್ಲಿ ಕರ್ಕೊಂಡೋಗಿ ಮನೆಗೆ ಡ್ರಾಪ್ ಮಾಡಿ ಅಂದರೆ ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ ಆ ಟೈಮಲ್ಲಿ ಸಿ ಎಲ್ಲ ಮನಸ್ಸುಗಳು ಸೇರಿ ಎಲ್ಲ ಒಳ್ಳೆ ಮನಸ್ಸುಗಳು ಸೇರಿ ಮಾಡ್ತಾರಂಥ ಸಿನಿಮಾ ಇದು ಹಾಗಾಗಲಿ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹಾರೈಸ್ತೀನಿ ಎಲ್ರಿಗೂ ಸಹ ಚಂದನ್ ಶೆಟ್ಟಿ ಅವ್ರಿಗೆ ಮತ್ತು ಡಿ ಒ ಪಿ ನಮ್ಮ ಬೆಂಕಿ ಚಂದ್ರು ಅವ್ರಿಗೆ ಎಲ್ರಿಗೂ ಒಳ್ಳೆಯದಾಗಂಡ ರೇಷ್ಮಾ ನಾಣಯ್ಯ ನಿಮಗೂ ಒಳ್ಳೇದಾಗಲಿ ತುಂಬ ಚೆನ್ನಾಗಿದ್ದೀರ ನಾನು ನೋಡೋದಕ್ಕೆ ತುಂಬ ಪರ್ಫಾರ್ಮ್ ಮಾಡ್ತೀವಿ ಎಲ್ಲರೂ ಅಷ್ಟೇ ಫ್ಯಾಂಟಾಸ್ಟಿಕ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಒನ್ಸ್ ಅಗೇನ್